ಶ್ರೀರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಂತಹ ಮಾಜಿ ಸಿಎಂ ತವರು ಜಿಲ್ಲೆಯಲ್ಲಿಯೇ ಇದೀಗ ಶ್ರೀರಾಮನ ಪಂಚಲೋಹದ ಮೂರ್ತಿ ಪತ್ತೆಯಾಗಿರುವಂಥದ್ದು, ಇಂತಹದೊಂದು ಘಟನೆ ತಮಿಳುನಾಡಿನಲ್ಲಿ ನಡೆದಿರುವಂಥದ್ದು. ಈ ತಮಿಳುನಾಡಿನ ಮಾಜಿ ಸಿಎಂ ಅವರ ತವರೂರಿನಲ್ಲಿಯೇ 2 ಅಡಿ ಎತ್ತರವಿರುವ ಮೂರ್ತಿ ಪತ್ತೆಯಾಗಿದೆ. ಇನ್ನು ಈ ರೀತಿ ಮೂರ್ತಿ ಪತ್ತೆಯಾಗ್ತಾ ಇದೆ. ಹಾಗೆ ಸ್ಥಳೀಯರು ಹೂವಿನ ಹಾರವನ್ನು ಹಾಕಿ ಫಲ ಪುಷ್ಪಗಳನ್ನು ಇಟ್ಟು ಪೂಜೆ ಸಲ್ಲಿಸಿದ್ದಾರೆ. ನಂತರ ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ತಮಿಳುನಾಡಿನ ತಿರುವಾರೂರಿನಲ್ಲಿ ಉತ್ಖನನದ ಸಮಯದಲ್ಲಿ ಪತ್ತೆಯಾದಂತಹ ಶತಮಾನಗಳಷ್ಟು ಹಳೆಯದಾದ ಶ್ರೀರಾಮನ ವಿಗ್ರಹಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ರಾಮನನ್ನ ಹಲವು ಬಾರಿ ಅಪಹಾಸ್ಯ ಮಾಡಿದ್ದ ಮಾಜಿ ಸಿಎಂ ಕರುಣಾನಿಧಿ ಅವರ ಜಿಲ್ಲೆಯ ತಿರುವಾರೂರಿನಲ್ಲಿಯೇ ಇದೀಗ ರಾಮನ ವಿಗ್ರಹ ಪತ್ತೆಯಾಗಿರುವುದು ಗಮನಾರ್ಹ ಅಂತ ಹೇಳಲಾಗ್ತಾ ಇದೆ. ತಿರುವಾರೂರಿನ ಹೂವಿನ ಅಂಗಡಿ ಮಾಲೀಕ ಒಬ್ಬ ಮಾರಿಮುತ್ತು ಅನ್ನಂತವರು, ಇವರು ತಮ್ಮ ಮನೆಗೆ ಅಡಿಪಾಯವನ್ನ ಅಗೆಯುವ ವೇಳೆ ಶ್ರೀರಾಮನ ಈ ಪುರಾತನ ವಿಗ್ರಹ ಪತ್ತೆಯಾಗಿದ್ದು ಸ್ಥಳೀಯರಿಗೆ ಅಚ್ಚರಿಯನ್ನ ಉಂಟು ಮಾಡಿದೆ.